Hello students. So today I am discussing about new chapter limits and derivatives. Limits and derivatives is very very important chapter. Hang trigonometry is important chapter alla adhe tarana second year age use aguvanta limits and derivatives chapters. It's the most important chapter. Ee first limits andre enu gottirbeku ಆಮೇಲೆ ಡೆರಿವೇಟಿವ್ಸ್ ಹೇಳ್ತಾ ಇರೋದು. ಈ ಫಸ್ಟ್ ಲಿಮಿಟ್ಸ್ ಒಳಗೆ ಏನೇನ್ ಬರ್ತಾವ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಅದ ಅರ್ಥ ಮಾಡ್ಕೊಂಡು ಫಸ್ಟ್ ಸಿಎನ್ ಇಟ್ಸ್ ಅ ಲಿಮಿಟ್ಸ್ ಸ್ಟೂಡೆಂಟ್ಸ್. ಸೊ ಲಿಮಿಟ್ಸ್ ಅಂದ್ರೆ ಏನು? ಇಂಟ್ರೊಡಕ್ಷನ್ಸ್ ಫಸ್ಟ್ ನೋಡಿ. ಲಿಮಿಟ್ಸ್ ದ ಇಂಟ್ರೊಡಕ್ಷನ್ಸ್ ಏನೇನ್ ಬರ್ತಾವು? ಏನದ? ಕನ್ಸಿಡರ್ ದ ಸೀಕ್ವೆನ್ಸಸ್ ಆಫ್ ದ ವ್ಯಾಲ್ಯೂಸ್ 1.9, 1.999, 1.999, 2.1, 2.001, 2.001, given that ಟು ಎ ವೇರಿಯಬಲ್ ಎಕ್ಸ್ ಅಂತ ಯೂಸ್ ಮಾಡ್ತಾ ಇರೋದು. ಅಬ್ಸರ್ವ್ ಮಾಡಿ ಸೀಕ್ವೆನ್ಸ್ ಆರ್ಡರ್ ಆಗದೆ. ನೆಕ್ಸ್ಟ್ ಆರ್ಡರ್ ಏನೈತೆ ನೋಡ್ರಿ? ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿ ಫಸ್ಟ್ ಸೀಕ್ವೆನ್ಸ್. ಅಬ್ಸರ್ವ್ ಮಾಡ್ರಿ ನಾ ಹೇಳ್ತಾ ಇರೋದು. The values of x is the first sequence are all less, observe it, are all less than 2 and approaching 2 full stop. In this case we say that x tends to 2 from the left and it is denoted by yaudu x tends to 2 ರೆಸ್ಟ್ ಮೈನಸ್ ಅಂತ ಯೂಸ್ ಮಾಡಿವಿ. ಅಂದ್ರೆ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅಂತ ಅಂದಂಗಿದೆ. ಇದು ಕಂಡೀಷನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಕಂಡೀಷನ್ಸ್. ಯಾವ್ದು ಲೆಫ್ಟ್ ಅಂತ ಬಂತಂದ್ರೆ ಇಟ್ಸ್ ಅ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್. ಅದು ಹೆಂಗ್ ಗೊತ್ತಾರ? ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಇನ್ ದ ಫಸ್ಟ್ ಸೀಕ್ವೆನ್ಸ್ ಆರ್ ಆಲ್ ಲೆಸ್ ದನ್. ಲೆಸ್ ದನ್ ಒಳಗೆ ಇರ್ತದೆ ಯಾವತ್ತು? ಲೆಫ್ಟ್ ಹ್ಯಾಂಡ್. ಯಾವತ್ತು ಲೆಫ್ಟ್ ಹ್ಯಾಂಡ್ ಏನಂತದ? ಲೆಸ್ ದನ್ ಕಂಡೀಷನ್. ಗ್ರೇಟರ್ ದನ್ ಇತ್ತಂದ್ರೆ ರೈಟ್ ಹ್ಯಾಂಡ್ ಬರ್ತದ. ಅಬ್ಸರ್ವ್ ಮಾಡ್ರಿ, ಲೆಸ್ ದನ್ 2 approach the 2 full stop. In this case we say that x tends to 2 from left and it is denoted by x tends to 2 minus something. Okay, in the next one, yavdu the values of x in the second sequence are all greater than 2 and approaching 2 full stop. In this case we say that x tends to 2 from the right. Observe it, from the right and it is denoted by x tends to 2 plus anta use martta irudu. Okay, so greater bantandre it is a plus. So less bantandre less than bantandre it is a minus. Andre left hand and right hand anta use martta irudu. Illa andre detail ah helbekandre lhl, lhl andre ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್, ಆರ್ ಎಚ್ ಎಲ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್, ರೈಟ್ ಹ್ಯಾಂಡ್ ಲಿಮಿಟ್ಸ್ ಅಂತ. ಇನ್ನು ನೆಕ್ಸ್ಟ್ ನೋಡಿ, ಅಬ್ಸರ್ವ್ ಮಾಡಿ, ಇಫ್ ಎಕ್ಸ್ ಟೆನ್ಸ್ ಟು ಟೂ ನೈದರ್ ಫ್ರಮ್ ಲೆಫ್ಟ್ ಆರ್ ಫ್ರಮ್ ದಿ ರೈಟ್ ದೆನ್ ವಿ ಸೇ ಎಕ್ಸ್ ಟೆನ್ಸ್ ಟು ಟೂ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಯಾವುದು? ಎಕ್ಸ್ ಟೆನ್ಸ್ ಟು ಟೂ ಆಗಿರ್ತದ. ಲೆಫ್ಟ್ ಹ್ಯಾಂಡ್ಸ್ ಅಥವಾ ರೈಟ್ ಹ್ಯಾಂಡ್ಸ್, ವಿ ಸೇ ಎಕ್ಸ್ ಟೆನ್ಸ್ ಟು ಟೂ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಟೆನ್ಸ್ ಟು ಟೂ ಆಗಿರ್ತದ. ಕಂಡೀಷನ್ಸ್ ಕ್ಲಿಯರ್ ಆಗತ್ರಿ? ಸಿಂಗ ಜಸ್ಟ್ ಕಂಡೀಷನ್ಸ್ ಏನೇ ಬರ್ತಾ ಹೇಳ್ತಾ ಇರ್ತಾರೆ, ಆಮೇಲೆ ಎಕ್ಸಾಂಪಲ್ಸ್ ಬಿಡ್ಸೋಣ. ಇನ್ನು ನೆಕ್ಸ್ಟ್ ನೋಡ್ರಿ ಏನದ? ಟು ಅಂಡರ್ಸ್ಟ್ಯಾಂಡ್ ದ ಲಿಮಿಟ್ ಕಾನ್ಸೆಪ್ಟ್ ಕಾಮಾ ದ ಫಂಕ್ಷನ್ ಬಿಲೋ ಈಸ್ ವೆರಿ ಮಚ್ ಯೂಸ್ಫುಲ್. ಹೌದಾ? ಯಾವ್ದದ? ಒಂದು ಎಕ್ಸಾಂಪಲ್ ಕೊಡೋದು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಕಾಮಾ ಎಕ್ಸ್ ನಾಟ್ ಈಕ್ವಲ್ ಟು 2 ಇತ್ತಂದ್ರೆ. ಅಬ್ಸರ್ವ್ ಮಾಡ್ರಿ ಕಂಡೀಷನ್ ಏನೇನಾಗ್ತದ ಇದೆ ಸ್ವಲ್ಪ ಸ್ಟೂಡೆಂಟ್ಸ್. ಏನದ ಇಲ್ಲಿ ಎಕ್ಸ್ ಪ್ಲಸ್ 2 ಯಾಕೆ ಬಂತು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಪ್ಲಸ್ 2 ನ ಯಾಕೆ ಬರ್ತದ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಆಗಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂದ್ರೆ ಏನಾಗ್ತದ? ಒಂದು ಎಕ್ಸ್ ಮೈನಸ್ 2 ಒಂದು ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಆಗ್ತದೆ. ಅಬ್ಸರ್ವ್ ಮಾಡಿ, ಈ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ 2 ಬರ್ತದೆ. ಇದು ಡೈರೆಕ್ಟ್ ಹೇಳಿದಾನೆ. ಹೌದಾ?
ಕಂಡೀಷನ್ಸ್ ಅಲ್ಲಿ ಕ್ಲಿಯರ್ ಆಗತಿ. ಈ ತರ ಬರ್ತಾವ ಯಾವ್ದು ರೈಟ್ ಹ್ಯಾಂಡ್ ಅವ್ರ ಲೆಫ್ಟ್ ಹ್ಯಾಂಡ್. ಇದು ಎಕ್ಸ್ ಪ್ಲಸ್ ಟೂ ಬಂತಂದ್ರೆ ಇಟ್ಸ್ ಅ, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಎಕ್ಸ್ ಪ್ಲಸ್ ಟೂ ಕಂಡೀಷನ್ ಇತ್ತಂದ್ರೆ ಇಸ್ ಅ ವ್ಯಾಲ್ಯೂಸ್ ಹಿಯರ್ ಎಕ್ಸ್ ಪ್ಲಸ್ ಟೂ ಇಸ್ ಅ ಗ್ರಾಫಿಕಲಿ ಈ ತರ ಯೂಸ್ ಮಾಡ್ತೀವಿ ಗ್ರಾಫ್ ಆಗಿ. ಓಕೆ, ಎಕ್ಸ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಒಂದು ವೈ ಈಕ್ವಲ್ ಟು ಟೂ, ಒಂದು ಎಕ್ಸ್ ಈಕ್ವಲ್ ಟು ಟೂ. ಕ್ಲಿಯರ್ ಆಯ್ತು? ಇನ್ನು ನೆಕ್ಸ್ಟ್ ನೋಡ್ ಕಂಡೀಷನ್ಸ್ ಏನದ ಅದನ್ನ ಅಬ್ಸರ್ವ್ ಮಾಡ್ರಿ. ಎಕ್ಸ್ ಇದಲ್ಲಿ ಅಬ್ಸರ್ವ್ ಮಾಡ್ರಿ, ಎಕ್ಸ್ ಇದ ನೀರತ್ತು 1.9998 ಇತ್ತಂದ್ರೆ ಎಫ್ ಆಫ್ ಎಕ್ಸ್ ಎಷ್ಟು 3.9998 ಆಗ್ತದೆ. ಅದನ್ನ 1.9 ಫೈವ್ ಟೈಮ್ಸ್ ಇತ್ತಂತಂದ್ರೆ ಎಫ್ ಆಫ್ ಎಕ್ಸ್ 3. ಯಾವ್ದು ಫೈವ್ ಟೈಮ್ಸ್ ಇರ್ತದೆ ನೈನ್, ಸೊ 1.9999996 times 9 ಇತ್ತಂದ್ರೆ 3.96 times 9 ಇರ್ತದೆ. 2.0001 ಇತ್ತಂದ್ರೆ 4.001 ಇರ್ತದೆ. 2.00005 times 1 ಇತ್ತಂದ್ರೆ 4.00001 ಆಗಿರ್ತದೆ. ಯಾವ್ದು ಈ ಕಂಡೀಷನ್ಸ್ ಅಲ್ಲಿ ಅಪ್ರಾಕ್ಸಿಮೇಷನ್ ಕಂಡೀಷನ್ಸ್ ಯಾವ್ದು ಟು ಅಂಡರ್ಸ್ಟ್ಯಾಂಡ್ ಅಬ್ಸರ್ವ್ ಮಾಡ್ರಿ ಏನದ ಟು ಅಂಡರ್ಸ್ಟ್ಯಾಂಡ್ ದ ಲಿಮಿಟ್ ಕಾನ್ಸೆಪ್ಟ್ ದ ಫಂಕ್ಷನ್ ಬಿಲೋ ದಿ ಇಸ್ ವೆರಿ ಮಚ್ ಯೂಸ್ಫುಲ್ ಅಂತ ಏನಿ, ಯಾಕಂದ್ರೆ ಯೂಸ್ಫುಲ್ ಆಗತ್ತದೆ ಮೋಸ್ಟ್ ಯೂಸ್ಫುಲ್. ಅಂದ್ರೆ ಹೆಂಗದ ಅಂದ್ರೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನದ ಎಕ್ಸ್ ಪ್ಲಸ್ ಟೂ ಈಕ್ವಲ್ ಟು ಝೀರೋ ಕಂಡೀಷನ್ ಅಂದ್ರೆ ಸಾರಿ ಎಕ್ಸ್ ಪ್ಲಸ್ ಟೂ ಕಂಡೀಷನ್ ಅಷ್ಟೇ ತಗೋಣ, ಝೀರೋ ಬೇಡ. ಸೊ ಎಕ್ಸ್ ಪ್ಲಸ್ ಟೂ ಕಂಡೀಷನ್ಸ್ ಅಲ್ಲಿ ಹಿಯರ್ ಎಕ್ಸ್ ಇಸ್ ಪಾಸಿಟಿವ್. ಓಕೆ, ಹಿಯರ್ ಎಕ್ಸ್ ಇಸ್ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಲಕ್ಷ್ಯದಲ್ಲಿ, ಹಿಯರ್ ಎಕ್ಸ್ ಎಕ್ಸಸ್ ಮೇಲೆ ಅದ, ಹಿಯರ್ ವೈ ಎಕ್ಸಸ್ ಮೇಲೆ ಅದ. ಅಂದ್ರೆ ಎಕ್ಸ್ ಈಕ್ವಲ್ ಟು ಟೂ ಆಗಿತ್ತು ಅಂದ್ರೆ ಇಲ್ಲಿ ಒಂದ್ ವೇಳೆ ವೈ ಇತ್ತಂದ್ರೆ ವೈ ಪ್ಲಸ್ ಟೂ ಅಂತ ಆಗ್ತದೆ. ಇಲ್ಲ ಎಕ್ಸ್ ಸ್ಕ್ವೇರ್ ಫೋರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೂ ಇತ್ತಂದ್ರೆ ವೈ ಸ್ಕ್ವೇರ್ ಮೈನಸ್ ಫೋರ್ ಡಿವೈಡೆಡ್ ಬೈ ವೈ ಮೈನಸ್ ಟೂ ಇತ್ತಂದ್ರೆ ಈ ತರ ವೈ ಈಕ್ವಲ್ ಟು ಅದಕ್ಕೆ ತೋದ್ರೆ ಅರ್ಥ ಆಯ್ತು ಕ್ಲಿಯರ್ ಆಗಿ. ಇದೊಂದು ಜಸ್ಟ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಇದೆ, ಈಗ ಗೊತ್ತಿರಬೇಕು ಬೇಸಿಕ್ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ನೋಡಿ ಏನದ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ. ಫ್ರಮ್ ದ ಗ್ರಾಫ್ ವಿ ಕ್ಯಾನ್ ಈಸಿಲಿ ಅಬ್ಸರ್ವ್ ದಟ್ ಫ್ಯಾಂಡ್ ಎಕ್ಸ್ ಅಪ್ರೋಚಸ್ ಟು, ಅಬ್ಸರ್ವ್ ಮಾಡಿ ಅಪ್ರೋಚಸ್ ಏನದ ಟು ಟೂ ಫ್ರಮ್ ದ ಲೆಫ್ಟ್ ಆರ್ ರೈಟ್ ಎಫ್ ಆಫ್ ಎಕ್ಸ್ ಅಪ್ರೋಚಸ್ ಟು ಫೋರ್ ಆಗಿರ್ತದೆ. ಹೆಂಗಂದ್ರ ಫ್ಯಾಂಡ್ ಎಕ್ಸ್ ಟೆನ್ಸ್ ಟು ಟೂ ಕಾಮ ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಫೋರ್ ಇತ್ತಂದ್ರೆ ಹಿಂಗೂ ಬರಿಬಹುದು ಅಥವಾ ನಾವು ಹಿಂಗು ಬರಿಬಹುದು. ಆರ್ ಯಾವತರ ಲಿಮಿಟ್ ಎಫ್ ಅಬ್ಸರ್ವ್ ಮಾಡ್ರಿ ಹೆಂಗ್ ಗೊತ್ತಾರ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಟೂ ಎಫ್ ಆಫ್ ಎಕ್ಸ್, ಎಲ್ ಟಿ ಮೀನ್ಸ್ ಲಿಮಿಟ್ ಅಂತ. ಹೌದಾ, ಒಂದೊಂದು ಟೆಕ್ಸ್ಟ್ ಬುಕ್ ದಲ್ಲಿ ಹೆಂಗ್ ಕೊಟ್ಟಿರ್ತಾರ ಸ್ಟೂಡೆಂಟ್ಸ್, ಈ ತರ ಕೊಟ್ಟಿರ್ತಾರ. ಯಾವ್ದಾರ ಅಂದ್ರೆ ಈ ತರ ಕೊಟ್ಟಿರ್ತಾರ, ಯಾವ್ದು ಈ ತರ ಲಿಮಿಟ್ ಎಕ್ಸ್ ಟೆನ್ಸ್ ಟು ಟೂ ಎಫ್ ಆಫ್ ಎಕ್ಸ್ ಫೋರ್ ಅಂತ ಕೊಡ್ತಾನ. ಈ ತರನು ಬರಿಬಹುದು, ಎಲ್ ಟಿ ಮೀನ್ಸ್ ಲಿಮಿಟ್ ಅನ್ನಂಗ. ಓಕೆ, ಈ ತರ ಏನದಲ್ಲ ಕಂಡೀಷನ್ಸ್ ಅದ. ಇನ್ ಕೂಡ ಏನದಲ್ಲ, ಇನ್ ದಿಸ್ ದ ಲೆಫ್ಟ್ ಅಪ್ರೋಚಸ್ ಈಸ್ ಕಾಲ್ಡ್ ದಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಅಬ್ಸರ್ವ್ ಮಾಡ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಮೀನ್ಸ್ ಇಸ್ ಲೆಸ್ ದನ್ ಕಂಡೀಷನ್ ಅಂತ ಇದ್ದ ಏನಂತಾನ ಅಬ್ಸರ್ವ್ ಮಾಡ್ರಿ. ಎಲ್ ಎಚ್ ಎಲ್ ಅಂತ ಯೂಸ್ ಮಾಡ್ತಾನ ಇಲ್ಲಿ, ಎಲ್ ಎಚ್ ಎಲ್ ಯಾವ್ದು ಎಲ್ ಎಚ್ ಎಲ್, ಎಲ್ ಎಚ್ ಎಲ್ ಮೀನ್ಸ್ ಏನದ ಶಾರ್ಟ್ಕಟ್ ನ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಮೀನ್ಸ್ ಎಲ್ ಎಚ್ ಎಲ್. ಓಕೆ, ಎಲ್ ಎಚ್ ಎಲ್ ಇದ ಲಿಮಿಟ್ ಅಬ್ಸರ್ವ್ ಮಾಡ್ರಿ ಏನದ ಯೂಸ್ ಮಾಡ್ತಾ ಇರೋದು. ದ ರೈಟ್ ಅಪ್ರೋಚಸ್ ಈಸ್ ಕಾಲ್ಡ್, ಅಬ್ಸರ್ವ್ ಮಾಡ್ರಿ ಏನ್ ಕ್ಯಾನ್ ನೋಡ್ರಿ, ದ ರೈಟ್ ಹ್ಯಾಂಡ್ ಅಬ್ಸರ್ವ್ ಮಾಡ್ರಿ, ದ ರೈಟ್ ಅಪ್ರೋಚಸ್ ಈಸ್ ಕಾಲ್ಡ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನದ ಆರ್ ಎಚ್ ಎಲ್ ಅಂತ ಯೂಸ್ ಮಾಡ್ತೀವಿ. ಇಟ್ಸ್ ಆರ್ ಎಚ್ ಎಲ್, ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಟೂ ಪ್ಲಸ್ ಅಂದ್ರೆ ಎಫ್ ಪ್ಲಸ್ ಮೀನ್ಸ್ ಆರ್ ಎಚ್ ಎಲ್, ಮೈನಸ್ ಇತ್ತು ಅಂದ್ರೆ ಎಲ್ ಎಚ್ ಎಲ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಫೋರ್. ಇಲ್ಲೇ ಅಬ್ಸರ್ವ್ ಮಾಡ್ರಿ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಇತ್ತಂದ್ರೆ ವಿ ಸ್ಟಡೀಡ್ ದ ಲಿಮಿಟ್ಸ್ ಆಫ್ ಎ ಫಂಕ್ಷನ್ ಎಫ್ ಆಟ್ ಎ ಗಿವನ್ ಪಾಯಿಂಟ್ ಎಕ್ಸ್ ಎಕ್ಸ್ ಇಕ್ವಲ್ ಟು ಎ ಆಸ್ ದಿ ಅಪ್ರೋಚಿಂಗ್ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್ ಫ್ಯಾನ್ ಎಕ್ಸ್ ಟೆನ್ಸ್ ಟು ಎ ಆಗಿರ್ತದ. ಹಿಯರ್ ವಿ ನೋಟ್ ದಟ್ ದೇರ್ ಆರ್ ಟೂ ವೇಸ್ ಎಕ್ಸ್ ಕುಡ್ ನಾಟ್ ಅದು ಕುಡ್ ಅಪ್ರೋಚ್ ಎ ಐದರ್ ಫ್ರಮ್ ದ ಲೆಫ್ಟ್ ಆಫ್ ಎ ಆರ್ ಫ್ರಮ್ ದ ಯಾವುದು ರೈಟ್ ಆಫ್ ಎ ಎ ಆಗಿರ್ಬೇಕು. ಇನ್ ದಿಸ್ ಅಬ್ಸರ್ವ್ ಮಾಡ್ರಿ, ದಿಸ್ ನ್ಯಾಚುರಲಿ ಲೀಡ್ ಟು ಟು ಲಿಮಿಟ್ಸ್, ಟು ಲಿಮಿಟ್ಸ್ ನೇಮ್ಲಿ ದ
ರೈಟ್ ಹ್ಯಾಂಡ್ ಲಿಮಿಟ್ಸ್ ಅಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್. ಇದು ಎರಡು ಇರತ್ತ, ಲಿಮಿಟ್ಸ್ ಒಳಗೆ ಎರಡು ಇರ್ತವೆ. ಎರಡು ಇರ್ತವೆ ಯಾವ್ದೊಂದು, ಒಂದು ರೈಟ್ ಹ್ಯಾಂಡ್ ಲಿಮಿಟ್ಸ್, ಇಲ್ಲ ಇನ್ನೊಂದು ಯಾವುದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್. ಅದನ್ನ ಶಾರ್ಟ್ ಕಟ್ ಏನ್ ಮಾಡ್ತೀವಿ, ಆರ್ ಎಚ್ ಎಲ್ ಅಂಡ್ ಎಲ್ ಎಚ್ ಎಲ್ ಅಂತ ಯೂಸ್ ಮಾಡ್ತಾ ಇದ್ವಿ. ಯಾವ್ ಬೇಕಾದ ಫಸ್ಟ್ ಹೋಗೋದು, ನೆಗೆಟಿವ್ ಇರತ್ತ ಹೋಗ್ಬೋದು, ಫಸ್ಟ್ ಪಾಸಿಟಿವ್ ಇರತ್ತ ಹೋಗ್ಬೋದು, ಯಾವ್ ಬೇಕಾದ. ಆದ್ರೆ ಇವೆರಡು ಕಂಪಲ್ಸರಿ ತೊಳೆಬೇಕು ಯಾವ್ದ್ರಲ್ಲಿ, ಲಿಮಿಟ್ಸ್ ಒಳಗೆ. ಗೊತ್ತಾಯ್ತ್ರಿ? ಇನ್ನು ನೆಕ್ಸ್ಟ್ ನೋಡಿ, ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎ ಫಂಕ್ಷನ್ ಎಫ್ ಅಟ್ ಎ ಎಕ್ಸ್ ಟೆನ್ಸ್ ಎಕ್ಸ್ ಈಕ್ವಲ್ ಟು ಎ ಈಸ್ ದಿ ಲಿಮಿಟ್. ಅಬ್ಸರ್ವ್ ಮಾಡ್ರಿ, ಏನ್ ಕೊಟ್ಟಾನ ಕಂಡೀಷನ್ಸ್ ಅಲ್ಲಿ, ಯಾವುದು ಎಕ್ಸ್ ಈಕ್ವಲ್ ಟು ಎ ಈಸ್ ದ ಲಿಮಿಟ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ. ಅಂದ್ರೆ ಈ ತರ ಎಕ್ಸ್ ಟೆನ್ಸ್ ಟು ಎ ಅನ್ನ, ಓಕೆ, ಎಕ್ಸ್ ಟೆನ್ಸ್ ಟು ಎ ಫೈನ್, ಎಕ್ಸ್ ಟೇಕ್ಸ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್, ಗ್ರೇಟರ್ ದ್ಯಾನ್ ಮೀನ್ಸ್ ಇಸ್ ಆರ್ ಎಚ್ ಎಲ್ ಮೀನ್ಸ್ ಗ್ರೇಟರ್ ದ್ಯಾನ್ ಎ ಫುಲ್ ಸ್ಟಾಪ್. ವಿ ಡಿನೋಟ್ ದ ರೈಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎ ಯಾವುದು ಎಫ್ ಅಟ್ ಎ ಬೈ ಲಿಮಿಟ್. ಅಬ್ಸರ್ವ್ ಮಾಡಿ, ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅದ. ಸಿಮಿಲರ್ಲಿ ವಿ ಕ್ಯಾನ್ ಡಿಸ್ಕ್ರೈಬ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎಫ್ ಅಟ್ ಎ ಅಂಡ್ ವಿ ಡಿನೋಟ್ ಬೈ ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ. ಇಸ್ ಅ ಫಾರ್ಮುಲಾ, ಯಾವುದು ಇದು ಆರ್ ಎಚ್ ಎಲ್ ಫಾರ್ಮುಲಾ, ಇದು ಎಲ್ ಎಚ್ ಎಲ್ ಫಾರ್ಮುಲಾ, ಇದು ಎರಡು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಯಾವುದು ಲಿಮಿಟ್ಸ್ ಅನ್ಸ್ಕೋಬೇಕಾದ್ರೆ ಇವೆರಡು ಕಂಡೀಷನ್ಸ್ ಬೇಕು, ಆರ್ ಎಚ್ ಎಲ್ ಮತ್ತು ಎಲ್ ಎಚ್ ಎಲ್. ಇನ್ನ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಡಿ, ಏನಂತ ಎಕ್ಸಾಂಪಲ್ಸ್ ಅದ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಯಾವ ತರ ಯೂಸ್ ಮಾಡ್ಬೇಕಂತ. ಏನದ ಟೂ ಮಾರ್ಕ್ಸ್ ಬೀಳ್ತಿರ್ತಾವ ಇಲ್ಲಿ ಪ್ರಾಬ್ಲಮ್ಸ್ ಇಲ್ಲ, ಇದು ಟೂ ಮಾರ್ಕ್ಸ್ ಕೇಳ್ತಿರ್ತಾರ ಈ ಟ್ಯಾಬ್ಲೆಟ್ಸ್, ಯಾವುದು ಟೂ ಮಾರ್ಕ್ಸ್. ಏನದ ಡಿಫೈನ್ ಎಫ್ ಫ್ರಾಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಒನ್ ಇಫ್ ಎಕ್ಸ್, ಅಬ್ಸರ್ವ್ ಮಾಡ್ರಿ, ಏನದ ಲೆಸ್ ದನ್ ಜೀರೋ ದ, ಒನ್ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದನ್ ಜೀರೋ ದ. ಈಗ ಅಬ್ಸರ್ವ್ ಮಾಡ್ರಿ ಏನದ ಕಂಡೀಷನ್ಸ್ ಹೆಂಗ್ ಬರ್ತೀವಿ. ಫಸ್ಟ್ ವಿ ಅಬ್ಸರ್ವ್ ದಟ್ ದ ಲಿಮಿಟ್ ಆಫ್ ಎಫ್ ಅಟ್ ಒ, ಅಬ್ಸರ್ವ್ ಮಾಡ್ರಿ ಇಲ್ಲಿ ಲಿಮಿಟ್ ಕೊಟ್ಟಿಲ್ಲ ಅಂತಂದ್ರೆ ಅಬ್ಸರ್ವ್ ಮಾಡ್ರಿ ಇದೇ ಆಗಿರ್ತದ ಯಾವುದು ಲಕ್ಷಲಿ ಸ್ಟೂಡೆಂಟ್ಸ್ ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಇದೇ ಲಿಮಿಟ್ ಆಗಿರ್ತದ, ಅಂದ್ರೆ ಎಕ್ಸ್ ಟೆನ್ಸ್ ಟು ಜೀರೋ ಆಗಿರ್ತದ. ಇಲ್ಲಿ ಜೀರೋ ಕೊಟ್ಟಂದ್ರೆ ಎಕ್ಸ್ ಟೆನ್ಸ್ ಟು ಜೀರೋ, ಇಲ್ಲಿ ತ್ರೀ ಕೊಟ್ಟಿದ್ದಂದ್ರೆ ತ್ರೀ ಎಕ್ಸ್ ಟೆನ್ಸ್ ಟು ತ್ರೀ ಆಗ್ತದ. ಇಲ್ಲಿ ಏನ್ ಕೊಟ್ಟಿರ್ತಾನ ಅದ ಎಕ್ಸ್ ಟೆನ್ಸ್ ಟು ಕಂಡೀಷನ್ಸ್ ಆಗಿರ್ತದ ಯಾವತ್ತೂ. ಅದಕ್ಕೆ ಹೇಳ್ತಾನ ವಿ ಅಬ್ಸರ್ವ್ ದಟ್ ಲಿಮಿಟ್ ಆಫ್ ಎಫ್ ಅಟ್ ಜೀರೋ ವಿಚ್ ಈಸ್ ಡಿಫೈನ್ಡ್ ಬೈ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ವೆನ್ ಎಕ್ಸ್ ಲೆಸ್ ದನ್ ಜೀರೋ ಈಸ್ ಈಕ್ವಲ್ ಟು ಒನ್, ದಟ್ ಈಸ್ ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಜೀರೋ ಈಸ್ ಇತ್ತಂದ್ರ ಹೆಂಗಿರ್ತದ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಯಾವುದು ಲೆಫ್ಟ್ ಹ್ಯಾಂಡ್ ಅಂದ್ರೆ ಇದು ಯಾವ್ದಂದ್ರಿ ಎಲ್ ಎಚ್ ಎಲ್ ಅಂದಂಗ್ರಿ, ಇದು ಎಲ್ ಎಚ್ ಎಲ್ ಕಂಡೀಷನ್ಸ್ ಅವ್ ಕೊಟ್ಟಿಲ್ಲ ಅಂದ್ರೆ ನಾವ್ ಗೊತ್ತಿರ್ಬೇಕು, ಯಾಕಂದ್ರೆ ನೆಗೆಟಿವ್ ಅದ ಇಲ್ಲಿ, ನೆಗೆಟಿವ್ ಅಂದ್ರೆ ಇಟ್ಸ್ ಎಲ್ ಎಚ್ ಎಲ್. ಅಬ್ಸರ್ವ್ ಮಾಡ್ರಿ ಎಲ್ ಎಚ್ ಎಲ್, ಎಲ್ ಎಚ್ ಎಲ್ ಏನದ ಸ್ವಲ್ಪ ಕೇರ್ಫುಲ್ ನೋಡ್ರಿಲ್ಲೇ ಸ್ಟೂಡೆಂಟ್ಸ್, ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಜೀರೋ ಮೈನಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ನೆಗೆಟಿವ್ ಅಂದ್ರೆ, ನೆಗೆಟಿವ್ ಅಂತಂದ್ರೆ ಒಂದೇದ್ದು ಎರಡನೇದ್ದು, ಎರಡನೇದ್ದು ಒಂದೇದ್ದು. ಅಬ್ಸರ್ವ್ ಮಾಡ್ರಿ ಒಂದೇದ್ದು ಒಂದೇದ್ದು ಅಂತಂದ್ರೆ ಎಫ್ ಆಫ್ ಎಕ್ಸ್ ಏನಂತ ಇಲ್ಲಿ ಒನ್, ಇಟ್ಸ್ ಅ ಒನ್ ಕಂಡೀಷನ್. ಅರ್ಥ ಆಯ್ತ್ರಿ? ಇದು ಎಲ್ ಎಚ್ ಎಲ್ ಅದು ಅಬ್ಸರ್ವ್ ಮಾಡ್ರಿ ಲೆಫ್ಟ್ ಹ್ಯಾಂಡ್, ಅದಕ್ಕೆ ಏನೋ ಇಲ್ಲಿ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ಬೋದು. ಅಬ್ಸರ್ವ್ ಮಾಡ್ರಿ ಇಲ್ಲಿ ಕಂಡೀಷನ್ ಏನಿದೆ, ಇಟ್ಸ್ ಅ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅಂತ ಪಟ್ಟಣ ಎಫ್ ಆಫ್ ಎಕ್ಸ್ ಅಟ್ ಜೀರೋ. ಅಬ್ಸರ್ವ್ ಮಾಡ್ರಿ ಎಫ್ ಆಫ್ ಎಕ್ಸ್ ಅಟ್ ಜೀರೋ ಕಂಡೀಷನ್ಸ್ ಕೊಟ್ಟ ಇದು ಒನ್ ಅಂತದ. ಅರ್ಥ ಆಯ್ತ್ರಿ? ಬೇರೆ ಇನ್ನ ನೆಕ್ಸ್ಟ್ ನೋಡಿ, ಏನದ ರೈಟ್ ಹ್ಯಾಂಡ್ ಲಿಮಿಟ್ಸ್ ಅದು ಅಬ್ಸರ್ವ್ ಮಾಡ್ರಿ. ಸಿಮಿಲರ್ಲಿ ಲಿಮಿಟ್ಸ್, ಅಬ್ಸರ್ವ್ ಮಾಡ್ರಿ, ಸಿಮಿಲರ್ಲಿ ಲಿಮಿಟ್ಸ್ ಆಫ್ ಎಫ್ ಅಟ್ ಜೀರೋ which is defined by the values of f of x and x greater than 0 is equal to 1 ಅಂತ ಆಗ್ತದಂತೆ. ದಟ್ ಈಸ್ ರೈಟ್ ಹ್ಯಾಂಡ್ ಲಿಮಿಟ್ಸ್. ಹೆಂಗದ ಅಬ್ಸರ್ವ್ ಮಾಡ್ರಿ ರೈಟ್ ಹ್ಯಾಂಡ್ ಲಿಮಿಟ್ಸ್, ಇದು ರೈಟ್ ಹ್ಯಾಂಡ್ ಲಿಮಿಟ್ಸ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನಾನು ಕ್ಲಿಯರ್ ಆಗಿ ಕೊಡಾಗತ್ತೇನೆ ಇಲ್ಲಿ, ಏನದ ಇಟ್ಸ್ ಆರ್ ಎಚ್ ಎಲ್. ಇನ್ನು ಫಾರ್ಮುಲಾ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವುದು ಎಕ್ಸ್ ಟೆನ್ಸ್ ಟು ಪ್ಲಸ್ ಎಫ್ ಆಫ್ ಎಕ್ಸ್. ಅಬ್ಸರ್ವ್ ಮಾಡ್ರಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಜೀರೋ ಪ್ಲಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂತಂದ್ರೆ ಇಲ್ಲಿ ಕೊಟ್ಟಾನ ಏನದ ಕಂಡೀಷನ್,
ಎಕ್ಸ್ ಪ್ಲಸ್ ಒನ್ ಅಂದ್ರೆ ಜೀರೋ ಪ್ಲಸ್ ಒನ್ ಮೀನ್ಸ್ ಒನ್ ಅಬ್ಸರ್ವ್ ಮಾಡ್ರಿ. ನೀವು ಆಗಲೇ ಕೊಟ್ಟಿದ್ದ ಅಲ್ಲಿ ಕಂಡೀಷನ್ ಅಬ್ಸರ್ವ್ ಮಾಡ್ರಿ, ಯಾವ್ದು ಇದು ಕೊಟ್ಟಿದ್ನಲ್ಲ ಯಾವ್ದು ಒನ್. ಇಫ್ ಎಕ್ಸ್ ಲೆಸ್ ದನ್ ಆರ್ ಕೊಟ್ಟು ಜೀರೋ, ಒನ್ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದನ್ ಜೀರೋ ಮೀನ್ಸ್ ಗ್ರೇಟರ್ ದನ್ ಎಫ್ ಆಫ್ ಎಕ್ಸ್ ಏನದ ಒನ್ ಪ್ಲಸ್ ಎಕ್ಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ರಲ್ಲಿ ಒನ್ ಪ್ಲಸ್ ಎಕ್ಸ್ ಬರ್ತಾನೆ. ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿ, ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನಿರುತ್ತೆ ಎಕ್ಸ್ ಒಳಗೆ ಹಾಕೋಬೇಕು, ಇಲ್ಲ ಜೀರೋ ಇತ್ತಂದ್ರೆ ಜೀರೋ ಹಾಕೋಬೇಕು, ಇಲ್ಲಿ ಇಲ್ಲಿ ಒನ್ ಇತ್ತಂದ್ರೆ ಇಲ್ಲಿ ಒನ್ ಹಾಕೋಬೇಕು. ಅರ್ಥ ಆಯ್ತಾ? ಒನ್ ಇತ್ತಂದ್ರೆ ಎಕ್ಸ್ಟೆನ್ಸ್ ಟು ಒನ್ ಇತ್ತ ಒನ್ ಪ್ಲಸ್ ಒನ್ ಒನ್ ಟೂ ಆಗ್ತದೆ. ಇಲ್ಲಿ ಎಕ್ಸ್ಟೆನ್ಸ್ ಟು ಜೀರೋ ಇತ್ತಂದ್ರೆ ಎಕ್ಸ್ ಪ್ಲಸ್ ಒನ್ ಇದ್ರಲ್ಲೇ ಜೀರೋ ಪ್ಲಸ್ ಒನ್ ಇದೆ ಒನ್ ಆಗ್ತದ. ಅದೇ ಇಟ್ಸ್ ದ ಆನ್ಸರ್ ಇಸ್ ಒನ್. ಓಕೆ, ಹಿಯರ್ ವಿ ನೋಟ್ ಅಬ್ಸರ್ವ್ ಮಾಡ್ರಿ, ಇದ್ರದ ಕಂಡೀಷನ್ ಯಾವ್ದ ಹೆಂಗ ನೋಡಿ. ಎಫ್ ಆಫ್ ಎಕ್ಸ್ ಇದ್ ಒನ್ ಅಬ್ಸರ್ವ್ ಮಾಡ್ರಿ, ಎಫ್ ಆಫ್ ಎಕ್ಸ್ ಇದ್ ಒನ್ ಹೆಂಗದ ಲೆಸ್ ದನ್ ಆರ್ ಕೊಟ್ಟು ಜೀರೋ, ಯಾಕಂದ್ರೆ ಬಿಕಾಸ್ ಆಫ್ ಎಕ್ಸ್ ಇಸ್ ಇಲ್ಲಿ ನೆಗೆಟಿವ್ ಅದ, ಎಕ್ಸ್ ಎಕ್ಸಸ್ ಇಸ್ ನೆಗೆಟಿವ್. ಇಲ್ಲಿ ಎಫ್ ಆಫ್ ಎಕ್ಸ್ ಅಬ್ಸರ್ವ್ ಮಾಡ್ರಿ, ಎಫ್ ಆಫ್ ಎಕ್ಸ್ ಇಸ್ ಏನದ ಗ್ರೇಟರ್ ದನ್ ಆರ್ ಕೊಟ್ಟು ಜೀರೋ, ಸಾರಿ ಇಲ್ಲಿ ಲೆಸ್ ದನ್ ಆಗ್ತೈತೆ ಲೆಸ್ ದನ್. ಓಕೆ, ಲೆಸ್ ದನ್ ಕೊಟ್ಟು ಜೀರೋ, ಯಾಕಂದ್ರೆ ಬಿಕಾಸ್ ಇಸ್ ಎಕ್ಸ್ ಎಕ್ಸಸ್ ಇಸ್ ನೆಗೆಟಿವ್. ಅಬ್ಸರ್ವ್ ಮಾಡ್ರಿ, ಎಕ್ಸ್ ಎಕ್ಸಸ್ ಇಸ್ ನೆಗೆಟಿವ್ ಅದ. ಅರ್ಥ ಆಯ್ತಾ? ಇಲ್ಲಿ ಪಾಸಿಟಿವ್ ಅದ, ಪಾಸಿಟಿವ್ ಅದ ಎಫ್ ಆಫ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಈ ಕಂಡೀಷನ್ ದಾಗ ಇಲ್ಲಿರ್ತದ. ನೆಗೆಟಿವ್ ಇತ್ತು ಇಲ್ಲಿ ಇರ್ತದ, ಪಾಸಿಟಿವ್ ಇತ್ತು ಇಲ್ಲಿರ್ತದ. ಅದಕ್ಕಾದ ನಾವು ಹಿಯರ್ ವಿ ನೋ ದಟ್ ದ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎಫ್ ಆಟ್ ಜೀರೋ ಎಕ್ಸಿಸ್ಟ್ ಇತ್ತಂದ್ರೆ ಅಬ್ಸರ್ವ್ ಮಾಡೋಣ. ಎಕ್ಸಿಸ್ಟ್ ಅಂದ್ರೆ ಈಕ್ವಲ್, ಎಲ್ ಎಚ್ ಎಲ್ಸ್ ಮತ್ತು ಆರ್ ಎಚ್ ಎಲ್ಸ್ ಎರಡು ಈಕ್ವಲ್ ಇತ್ತಂದ್ರೆ ಎಕ್ಸಿಸ್ಟ್ ಆಗ್ತದ. ಅಂಡ್ ಆರ್ ಏನಂತ ಆರ್ ಈಕ್ವಲ್ ಟು ಒನ್, ಅಂಡ್ ಇನ್ ದಿಸ್ ಕೇಸ್ ದ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಜೀರೋ ಎಕ್ಸಿಸ್ಟ್ ಅಂಡ್ ಇಟ್ ಈಸ್ ಒನ್ ಅಂತ ಯೂಸ್ ಮಾಡ್ತೀವಿ ಕಂಡೀಷನ್. ಒಂದು ಎಕ್ಸಾಂಪಲ್ ಕೊಟ್ಟಿನಿ ಅಬ್ಸರ್ವ್ ಮಾಡಿ, ಏನಂತ ಎಂ ಸಿ ಕ್ಯೂ ಅಂತ ಕೊಟ್ಟಿನಿ ಅಂದ್ರೆ ಒಂದು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿನಿ. ಒಂದು ಕ್ವಶನ್ ಏನ್ ಕೊಟ್ಟಿನಿ ಅಂತಂದ್ರೆ ಒಂದು ಆಬ್ಜೆಕ್ಟಿವ್ ಟೈಪ್ ಏನ್ ಕೊಟ್ಟದ ಅಬ್ಸರ್ವ್ ಮಾಡ್ರಿ. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಒಂದ್ ಜೀರೋ ಅದ, ಟೂ ಅದ, ತ್ರೀ ಅದ. ಈಗ ಅಬ್ಸರ್ವ್ ಮಾಡಿ, ಈಗ ಸ್ವಲ್ಪ ನಿಮ್ಗೆ ಐಡಿಯಾ ಬಂದಿರ್ತೈತಿ ಲೆಫ್ಟ್ ಹ್ಯಾಂಡ್ ಅಂತ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ, ಇಲ್ಲೊಂದು ಕಂಡೀಷನ್ ಇಲ್ಲಿ ಬರ್ದಿರ್ತ ನೋಡ್ರಿ, ಇಲ್ಲೇ ಬರ್ದಿರ್ತ ನೋಡ್ರಿ, ನಿಮ್ಗೆ ಅರ್ಥ ಆಗ್ತದೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್ ಪ್ಲಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡ್ ಕೊಟ್ಟಾನ ಪ್ಲಸ್ ಕೊಟ್ಟಾನ ಅಂದ್ರೆ ಪ್ಲಸ್. ಈ ಸ್ವಲ್ಪ ಅದ್ರ ಮೊದ್ಲು ನೋಡ್ಲೈತಿ, ಆಕ್ಚುಲಿ ಒನ್ ಮ್ಯಾನ್ ನೋಡ್ಬೇಕು ಪ್ಲಸ್ ಯಾವತ್ತು ಸ್ವಲ್ಪ ನಿಮ್ಗೆ ಅರ್ಥ ಆಗ್ಲಿ. ಎಫ್ ಆಫ್ ಎಕ್ಸ್ ಅಂತ ಬರಿತೀನಿ. ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್ ಪ್ಲಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಕೊಟ್ಟಾನ ಇಲ್ಲಿ, ಎಫ್ ಆಫ್ ಎಕ್ಸ್ ಬರ್ಕೊಡ್ರಿ ಏನದ ರೂಟ್ ಎಕ್ಸ್ ಮೈನಸ್ ಒನ್. ಈಗ ಅಬ್ಸರ್ವ್ ಮಾಡ್ರಿ, ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಂದ್ರೆ ಹೆಂಗ, ಲಿಮಿಟ್ ಅಪ್ಲೈ ಮಾಡಂದ್ರೆ ಎಕ್ಸ್ ಏನದ ಎಕ್ಸ್ ಇದಲ್ಲಿ ಏನಾಗ್ಬೇಕು, ಇಲ್ಲಿ ಒನ್ ಅದ ಅಂದ್ರೆ ಎಕ್ಸ್ ಇದಲ್ಲಿ ಏನಾಗ್ಬೇಕು ಒನ್ ಮೈನಸ್ ಒನ್ ಅಂದ್ರೆ ಇಟ್ ಇಸ್ ಅ ಜೀರೋ ಆಗ್ತದ. ಇಸ್ ಆನ್ಸರ್ ಇಸ್ ಒನ್ ಆಗ್ತದ ಇಲ್ಲಿ ನೋಡ್ರಿ, ಚೆಕ್ ಮಾಡ್ರಿ. ಇಟ್ಸ್ ಆನ್ಸರ್ ಇಸ್ ಒನ್, ಎ ಆಪ್ಷನ್ ಒನ್, ಜೀರೋ ಆಗ್ತದ. ಕ್ಲಿಯರ್ ಆಗ್ತದ್ರಿ ಸ್ಟೂಡೆಂಟ್ಸ್? ಒಂದು ಯಾವ್ದು ಇಸ್ ಅ ಯಾವ ಕಂಡೀಷನ್ ಇದು ಆರ್ ಎಚ್ ಎಲ್, ಆರ್ ಎಚ್ ಎಲ್ ದು ಕಂಡೀಷನ್. ಅರ್ಥ ಆಯ್ತಾ? ಇಲ್ಲಾಂದ್ರೆ ಇನ್ನೊಂದು ಬಿಡಿಸಿರ್ತ ನೋಡ್ರಿ. ಇಲ್ಲಿ ಬೇಕಾದ ಏನದ ಆರ್ ಎಚ್ ಎಲ್ ಫಾರ್ಮುಲಾ ಏನದ ನೋಡ್ರಿ ಸ್ಟೂಡೆಂಟ್ಸ್, ಲಿಮಿಟ್ ಎಕ್ಸ್ ಟೆನ್ಸ್ ಟು ಜೀರೋ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ. ಹೌದಾ? ನಿಮಗೆ ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇಲ್ಲಿ ಅಂದ ಎ ಅಂದ್ರ ಒನ್ ಅದ, ಎಫ್ ಆಫ್ ಎಕ್ಸ್ ಕ ಎಫ್ ಆಫ್ ಎಕ್ಸ್. ಅಬ್ಸರ್ವ್ ಮಾಡ್ರಿ, ಲಿಮಿಟ್ ಕ ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್ ಕ ಒನ್ ಪ್ಲಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಕೊಟ್ಟಾನ ಎಷ್ಟ್ರಿ ರೂಟ್ ಆಫ್ ಎಕ್ಸ್ ಮೈನಸ್ ಒನ್. ಈಗ ನೋಡ್ರಿ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಂದ್ರೆ ಒನ್ ಅಂದ್ರೆ ರೂಟ್ ಆಫ್ ಒನ್ ಮೈನಸ್ ಒನ್ ಮೀನ್ಸ್ ಇಸ್ ಜೀರೋ, ಜೀರೋ ಅಂದ್ರೆ ಇಸ್ ಆಪ್ಷನ್ ಎ. ಈಗ ಕ್ಲಿಯರ್ ಆಗ್ತೀನಿ ಕಂಡೀಷನ್. ಇನ್ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಮಲ್ಟಿಪಲ್ ಚಾಯ್ಸಸ್ ಸೆಕೆಂಡ್ ಒನ್. ಏನ್ ಕೊಟ್ಟಾನ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಇತ್ತಂದ್ರೆ ದೆನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಅದು ಅಬ್ಸರ್ವ್ ಮಾಡ್ರಿ ಕೆ ಅದ ಇಲ್ಲ ಅಬ್ಸರ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇಲ್ಲೇ ಕ್ವಶನ್ ಏನದ ಇಲ್ಲಿ ಕೆ ಅಂತದ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಮೈನಸ್ ಅಂದ್ರೆ ಏರೆಷ್ಟು ಮೈನಸ್ ಕೊಟ್ಟಾನ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದು ಕೊಟ್ಟಾನ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಯಾವ್ದು ಆಪ್ಷನ್ ಇಸ್ ಒನ್ ಆಪ್ಷನ್ ಇಸ್ ಟೂ ಕೆ ಆಪ್ಷನ್ ತ್ರೀ ಮೈನಸ್ ಕೆ ಆಪ್ಷನ್ ಇಸ್ ಮೈನಸ್ ಸಾರಿ ಟೂ ಕೆ ಅದ ಅಬ್ಸರ್ವ್ ಮಾಡ್ರಿ ಈಗ ನಾನು ಕೊಡ್ತಾ ಇದ್ದು ಅರ್ಥ ಮಾಡ್ಕೊಂಡು ಈಗ ಏನದ ನಮ್ ಕಂಡೀಷನ್ ಏನದ ನೋಡ್ರಿ ಯಾವ್ದು ಎಲ್ ಎಚ್ ಎಲ್ ದು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್
ಎಫ್ ಆಫ್ ಎಕ್ಸ್ ಅಂತ ಫಾರ್ಮುಲಾ ಅದು ನಮ್ದು ಎಲ್ ಎಚ್ ಎಲ್. ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಇಲ್ಲಿ ಏನದ ಓಕೆ ಏನ ಮೈನಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನ್ ನೋಡ್ರಿ ಕೆ. ಹೀಗಿದ್ದಾಗ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಕ್ ಬರಲ್ಲ. ಎಕ್ಸ್ ಇತ್ತಂದ್ರೆ ಎಕ್ಸ್ ಬರ್ತದೆ, ಇದು ಏನ್ ಕಾನ್ಸ್ಟೆಂಟ್ ಇರ್ತದೆ ಇದನ್ನ ಬರ್ತದ ಅಂದ್ರೆ ಕೆನ ಬರ್ತದ. ಅಂದ್ರೆ ನೋಡೋ ಆನ್ಸರ್ ಇಸ್ ಸೆಕೆಂಡ್ ಒನ್ ಆಗ್ತದೆ ನೋಡ್ರಿ. ಚೆಕ್ ಮಾಡ್ರಿ, ಇಸ್ ಸೆಕೆಂಡ್ ಒನ್. ಎಸ್ ಸೆಕೆಂಡ್ ಒನ್. ಓಕೆ ಸೆಕೆಂಡ್ ಒನ್ ಆಯ್ತು ಅಂತಂದ್ರೆ ಕ್ಲಿಯರ್ ಆಯ್ತು. ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಯಾವ್ದು ಥರ್ಡ್ ಮಲ್ಟಿಪಲ್ ಚಾಯ್ಸಸ್. ನಿಮ್ಗೆ ಜಸ್ಟ್ ಒಂದು ಐಡಿಯಾ ಬರ್ಲಿ ಅಂತ ಕೊಡ್ತಾ ಇರ್ತದೆ ಮಲ್ಟಿಪಲ್ ಚಾಯ್ಸಸ್ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದ, ಇಲ್ಲಾದ್ರೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗೋತ ಹೋಗ್ತದ. ಈಗೇನ್ ಬಿಡಿ ನೋಡ್ರಿ, ಇಫ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಕೆ ಇತ್ತಂತಂದ್ರೆ ಅಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಲ್ ಇತ್ತಂದ್ರೆ ದೆನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಏನ್ದ ಎಕ್ಸ್ ಟೆನ್ಸ್ ಟು ಎ ಇತ್ತಂದ್ರೆ ಅಬ್ಸರ್ವ್ ಮಾಡ್ರಿ, ಆಪ್ಷನ್ ಒನ್ ಜೀರೋ, ಆಪ್ಷನ್ ಟೂ ಇಸ್ ಕೆ, ಆಪ್ಷನ್ ತ್ರೀ ಇಸ್ ಎಲ್, ಆಪ್ಷನ್ ಫೋರ್ ಇಸ್ ಡಸ್ ನಾಟ್ ಎಕ್ಸಿಸ್ಟ್. ಅಂದ್ರೆ ಇಟ್ಸ್ ನೋ ಡೌಟ್ ಫಾರ್ಮುಲಾ ಇಸ್ ಥರ್ಡ್ ಒನ್, ಇದು ಯಾವ್ದು ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದೆ. ಯಾಕಂತಂದ್ರೆ ಅಬ್ಸರ್ವ್ ಮಾಡ್ರಿ, ಅಬ್ಸರ್ವ್ ಮಾಡಿದ್ಲೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತಿಲ್ಲ ಸಾರಿ. ಯಾವ್ದು ಫೋರ್ತ್ ಒನ್ ಡಸ್ ನಾಟ್ ಯಾಕೆ ಎಕ್ಸಿಸ್ಟ್ ಆಗ್ತದೆ ಅಂದ್ರೆ ನಿಮ್ಗೆ ಗೊತ್ತಿರಿ, ಯಾಕಂದ್ರೆ ಇಲ್ಲೇ ಎಲ್ ಎಚ್ ಎಲ್ ಅದ. ಅಬ್ಸರ್ವ್ ಮಾಡ್ರಿ ಏನದ, ಎಕ್ಸ್ ಟೆನ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅದ ಅಂದ್ರೆ ಕೆ ಅಂತ ಅದ. ಇಲ್ಲೇ ಆರ್ ಎಚ್ ಎಲ್ ಏನದ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅದ ಮೈನಸ್ ಎಫ್ ಆಫ್ ಎಕ್ಸ್ ಅದ ಇಲ್ಲಿ ಎಲ್ ಅದ ಅಂದ್ರೆ ನಮ್ದು ಎಲ್ ಎಚ್ ಎಲ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗ್ತದ, ಅದಕ್ಕ ಇಟ್ ಇಸ್ ಅ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಐತ್ರಿ, ಕ್ಲಿಯರ್ ಆತ್ರಿ. ಇನ್ನ ನೆಕ್ಸ್ಟ್ ನೋಡ್ರಿ, ಇದು ಥರ್ಡ್ ಒನ್ ಆಯ್ತು. ಇನ್ನು ಅಬ್ಸರ್ವ್ ಮಾಡ್ರಿ, ಯಾವ್ದು ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರ್ತಾವ. ಯಾವ್ದು ಲಿಮಿಟ್ಸ್ ಒಳಗೆ ಸಮ್ ಡೆಫಿನೇಷನ್ಸ್ ಯಾವ್ಯಾವ ಬರ್ತಾವ್ರಿ, ಒಂದು ಎಕ್ಸಾಂಪಲ್ ಟೂ ಅಬ್ಸರ್ವ್ ಮಾಡ್ರಿ. ಸೊ ಎಕ್ಸಾಂಪಲ್ ಟೂ ಕೊಡೋಣ, ಈ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ. ಯಾವ್ದು ಇಲ್ಲೇ ಸೆಕೆಂಡ್ ಒಂದು ಎಕ್ಸಾಂಪಲ್ ಟೂ, ಎರಡನೇ ಎಕ್ಸಾಂಪಲ್ ಕೊಡ್ತೇನೆ. ಡಿಫೈನ್ ಎಫ್ ಫ್ರಮ್ ಆರ್ ಟು ಆರ್ ಫ್ರಮ್ ಬೈ, ಯಾವ್ದು ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಒನ್ ಇಫ್ ಅಬ್ಸರ್ವ್ ಒನ್ ಇಫ್ ಎಕ್ಸ್ ಗ್ರೇಟರ್ ದನ್ ಲೆಸ್ ದನ್ ಇಕ್ವಲ್ ಟು ಝೀರೋ, ಮೈನಸ್ ಒನ್ ಇಫ್ ಎಕ್ಸ್ ಗ್ರೇಟರ್ ದನ್ ಇಕ್ವಲ್ ಟು ಝೀರೋ. ಸೊಲ್ಯೂಷನ್ ಒಳಗೆ ಏನದ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಕಂಡೀಷನ್ ಒಂದು ಅಬ್ಸರ್ವ್ ಮಾಡ್ರಿ, ಕ್ಲಿಯರ್ ಆಗಿ ಗ್ರಾಫಿಕಲಿ ಏನ್ ಯೂಸ್ ಮಾಡ್ತಾ ಇರೋದು ಅಂದ್ರೆ ಇಲ್ಲಿ ಒನ್ ಅದ, ಒನ್ ಹೆಂಗದ ಅಬ್ಸರ್ವ್ ಮಾಡ್ರಿ, ಲೆಸ್ ದನ್ ಆರ್ ಇಕ್ವಲ್ ಟು ಒನ್ ಅಂದ್ರೆ ಇಸ್ ಲೆಸ್ ದನ್ ಇಕ್ವಲ್ ಟು ಇಲ್ಲಿ ಕಂಡೀಷನ್ ದಾಗದ ಅಬ್ಸರ್ವ್ ಮಾಡ್ರಿ. ಇದು ಈ ಕಡೆ ಬರ್ತದ ಹೌದಾ. ಇನ್ನ ಒನ್ ಮೈನಸ್ ಒನ್ ಅದ ಇಸ್ ಗ್ರೇಟರ್ ದನ್ ಝೀರೋ ಅಂದ್ರೆ ಅಬ್ಸರ್ವ್ ಮಾಡ್ರಿ ಈ ಕಂಡೀಷನ್ ದಾಗದ ಇಟ್ಸ್ ಒನ್ ಅಬ್ಸರ್ವ್ ಮಾಡ್ರಿ. ಇಲ್ಲೇ ಸ್ವಲ್ಪ ಈ ಲೈನ್ ಆಗದ. ಓಕೆ ಈಗ ಅಬ್ಸರ್ವ್ ಮಾಡ್ರಿ ಏನದ, ಫ್ರಮ್ ದ ಫಿಗರ್ ವಿ ಅಬ್ಸರ್ವ್ ದಟ್ ಅಂದ್ರೆ ಅಬ್ಸರ್ವ್ ಮಾಡ್ಬೇಕಿಲ್ಲ ಏನದ ಲಿಮಿಟ್ ಅಬ್ಸರ್ವ್ ಮಾಡ್ರಿ. ಲಿಮಿಟ್ ಎಕ್ಸ್ಟೆನ್ಸ್ ಅಂದ್ರೆ ಎಲ್ ಎಚ್ ಎಲ್ ಅದ, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಇದು ಎಲ್ ಎಚ್ ಎಲ್, ಇದು ಎಲ್ ಎಚ್ ಎಲ್. ಯಾಕಂದ್ರೆ ಇಲ್ಲ ನೆಗೆಟಿವ್ ಅದ, ಇಲ್ಲಿ ಅಬ್ಸರ್ವ್ ಮಾಡ್ರಿ ನೆಗೆಟಿವ್ ಹೌದಾ, ಒನ್ ಐತ್ ಅಂತ ಹೇಳ್ತಾನೆ. ಹೆನ್ಸ್ ದ ರೈಟ್ ಹ್ಯಾಂಡ್ ಯಾವ್ದು ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎಫ್ ಆಟ್ ಝೀರೋ ಆರ್ ಡಿಫ್ರೆಂಟ್. ಫುಲ್ ಸ್ಟಾಪ್. ವಿ ಅಬ್ಸರ್ವ್ ದಟ್ ದ ಲಿಮಿಟ್ಸ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಝೀರೋ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ, ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ. ಯಾಕಂತಂದ್ರೆ ಅಬ್ಸರ್ವ್ ಮಾಡಿ, ನಾ ಹೇಳಿದ್ನಲ್ಲ ಆಗಳೆ ಏನದ ಎಲ್ ಎಚ್ ಎಲ್ ಒಳಗ ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಅಂದ್ರೆ ಈ ಮೈನಸ್ ಫಾರ್ಮುಲಾ ಬರ್ತದೆ ಫಸ್ಟ್ ಎಲ್ ಎಚ್ ಎಲ್ ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಏನದ ಝೀರೋ. ಯಾಕಂದ್ರೆ ಝೀರೋ ನಾದ ಏನ್ ಇಲ್ಲಿ ಎಫ್ ಆಫ್ ಎಕ್ಸ್ ಮೈನಸ್ ಅಂತಂದ್ರೆ ಅಬ್ಸರ್ವ್ ಮಾಡಿ, ಮೈನಸ್ ಅಂದ್ರೆ ಲೆಸ್ ಲೆಸ್ ದನ್ ಲೆಸ್ ದನ್ ಲೆಸ್ ದನ್ ಅಂದ್ರೆ ಫಸ್ಟ್ ಒನ್ ಲೆಸ್ ದನ್ ಫಸ್ಟ್ ಒನ್ ಎಫ್ ಆಫ್ ಎಕ್ಸ್ ಎಷ್ಟದ ಒನ್ ಅದ ಇಟ್ಸ್ ಒನ್ ಅಂದ್ರೆ ಇದು ಒನ್ ಆಗ್ತದ. ಇನ್ನು ಅಬ್ಸರ್ವ್ ಮಾಡಿ ಆರ್ ಎಚ್ ಎಲ್ ಅಬ್ಸರ್ವ್ ಮಾಡ್ರಿ. ಆರ್ ಎಚ್ ಎಲ್ ಏನದ ಫಾರ್ಮುಲಾ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಎದ ಎಫ್ ಆಫ್ ಎಕ್ಸ್ ಅದ ಹೌದಾ. ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ಪ್ಲಸ್ ಅದ ಹೌದಾ, ಎಫ್ ಆಫ್ ಎಕ್ಸ್ ಅಂದ್ರೆ ಪ್ಲಸ್ ಪ್ಲಸ್ ಅಂದ್ರೆ ಗ್ರೇಟರ್ ದನ್ ಗ್ರೇಟರ್ ದನ್ ಗ್ರೇಟರ್ ದನ್ ಎಫ್ ಆಫ್ ಎಕ್ಸ್ ಎಷ್ಟದ ನೋಡ್ರಿ ಇಟ್ಸ್ ಮೈನಸ್ ಒನ್ ಅಂದ್ರೆ ಇಸ್ ಮೈನಸ್ ಒನ್. ಯಾಕಂದ್ರೆ ಏನಾಗ್ತದ ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗ್ತದ ಅಂದ್ರೆ ಅದಕ್ಕ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ, ಅದಕ್ಕ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತದ. ಕ್ಲಿಯರ್ ಆಗ್ತದ್ರಿ ಕಂಡೀಷನ್ಸ್ ಇಲ್ಲಿ ಡಸ್ ನಾಟ್ ಎಕ್ಸಿಸ್ಟ್. ಇನ್ನ ಮಾಡ್ಯುಲಸ್ ಆಫ್ ಎ
ರಿಯಲ್ ನಂಬರ್ಸ್ ಇದ್ದಾಗ ಇಫ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಕಮಾ ದೆನ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆರ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಡಿನೋಟೆಡ್ ಬೈ ಮಾಡ್ಯುಲಸ್ ಎಕ್ಸ್ ಅಂಡ್ ಈಸ್ ಡಿಫೈನ್ಡ್ ಆಸ್ ಫಾಲೋಸ್ ಮಾಡ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು ಝೀರೋ ಅಂತ ಬರೀಬಹುದು ಯಾಕಂದ್ರೆ ಇಲ್ಲೇ ಈಕ್ವಲ್ ಟು ಮೈನಸ್ ಎಕ್ಸ್ ಅಬ್ಸರ್ವ್ ಮಾಡ್ರಿ ಮೈನಸ್ ಎಕ್ಸ್ ಅದನ್ನ ನೀವು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದು ನೀವು ಆಲ್ರೆಡಿ ಫಂಕ್ಷನ್ಸ್ ಒಳಗ್ ಕಲಿತೀರಿ ಏನಂತದ ಅಲ್ಲಿ ಫಂಕ್ಷನ್ಸ್ ಒಳಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಅಥವಾ ಇದು ಎಫ್ ಆಫ್ ಎಕ್ಸ್ ಅನ್ನೋಕಿತ ಇಲ್ಲ ಮಾಡ್ಯುಲಸ್ ಎಕ್ಸ್ ಅನ್ಬಿಡುದು ನೀವು ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತದ ನೀವು ಅಲ್ಲಿ ಫಸ್ಟ್ ಅಂದ್ರೆ ಫಸ್ಟ್ ಚಾಪ್ಟರ್ಸ್ ಸೆಟ್ಸ್ ಅಂಡ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಒಳಗ್ ಕಲಿತೀರಿ ಪ್ಲಸ್ ಇತ್ತಂದ್ರೆ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು ಝೀರೋ ಅಂತ ಬರ್ತೀವಿ ಮೈನಸ್ ಎಕ್ಸ್ ಇತ್ತಂದ್ರೆ ಎಫ್ ಎಕ್ಸ್ ಇಸ್ ಲೆಸ್ ದನ್ ಝೀರೋ ಅಂತ ಬರಿತೀವಿ ಗೊತ್ತದ ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ ಓಕೆ ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ ಕಲಿತೀರಿ ಕ್ಲಿಯರ್ ಆಗತ್ರಿ ಇನ್ನ ನೆಕ್ಸ್ಟ್ ಯಾವುದು ಸ್ಟೆಪ್ ಫಂಕ್ಷನ್ಸ್ ಹೆಂಗ್ ಗುರುತು ಮಾಡ್ತೀವಿ ದ ಫಂಕ್ಷನ್ ಎಫ್ ಫ್ರಾಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎನ್ ಇತ್ತಂದ್ರೆ ವೇರ್ ಎನ್ ಇಸ್ ಬಿಲಾಂಗ್ಸ್ ಟು ಜೆಡ್ ಸಚ್ ದಟ್ ಎನ್ ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಈಕ್ವಲ್ ಟು ಏನ್ ಸಾರಿ ಲೆಸ್ ದನ್ ಆಫ್ ಎನ್ ಪ್ಲಸ್ ಒನ್ ಕಮ ವೇರ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಈಸ್ ಕಾಲ್ಡ್ ಸ್ಟೆಪ್ ಫಂಕ್ಷನ್ಸ್ ಆಗ್ತದೆ ಇಟ್ ಈಸ್ ಡಿನೋಟೆಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಯಾವುದು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಆಗ್ತದೆ ಓಕೆ ಇಲ್ಲ ನೋಟ್ ಅಂತ ಕೊಟ್ಟಿರ್ತೀನಿ ಏನದ ಇಫ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಇತ್ತಂದ್ರ ದೆನ್ ಇಂಟಿಜರ್ ಆಫ್ ಯಾವುದು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಫಂಕ್ಷನ್ ಎಕ್ಸ್ ಈಕ್ವಲ್ ಟು ಏನದ ದ ಇಂಟಿಜರ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಕ್ಸ್ ಈ ತರ ಬರೆದ್ರೆ ನಿಮ್ಗೆ ಗೊತ್ತದಲ್ಲ ಫಸ್ಟ್ ನಿಮ್ಗೆ ಯಾವ್ದರಲ್ಲಿ ಕಲಿತಿರ್ತೀರಿ ಗೊತ್ತಾ ಇಟ್ಸ್ ಅ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಯೂಸ್ ಮಾಡ್ತೀವಿ ಗೊತ್ತಾ ನೆನಪದಾರಿ ಫಾರ್ಮುಲಾ ಇನ್ ಸೆಕೆಂಡ್ ಕಂಡೀಷನ್ ಏನದ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಇಂಟು ಯಾವುದು ಗ್ರೇಟೆಸ್ಟ್ ಫಂಕ್ಷನ್ ಆಫ್ ಎಕ್ಸ್ ಈಕ್ವಲ್ ಟು ಎ ಆಗ್ತದ ಅಂಡ್ ಲಿಮಿಟ್ ಆಫ್ ಎಕ್ಸ್ಟೆನ್ಸ್ ಟು ಎ ಇಸ್ ಯಾವುದು ಮೈನಸ್ ಗ್ರೇಟೆಸ್ಟ್ ಫಂಕ್ಷನ್ ಎಕ್ಸ್ ಈಕ್ವಲ್ ಟು ಎ ಮೈನಸ್ ಒನ್ ಆಗ್ತದ ಕಾಮ ಎ ಬಿಲಾಂಗ್ಸ್ ಟು ಝೆಡ್ ಇರ್ತದ ಇದು ಕಂಡೀಷನ್ಸ್ ಇವೆಲ್ಲ ಇನ್ನ ನೆಕ್ಸ್ಟ್ ಇಂಟರ್ವಲ್ಸ್ ಹೆಂಗ್ ಬರ್ತಾವ ಅಂದ್ರೆ ಇಂಟರ್ವಲ್ಸ್ ಆಲ್ರೆಡಿ ಕಲ್ತಿರಿ ಬಟ್ ಇಲ್ಲಿ ಯೂಸ್ ಆಗ್ತಾವ ಇಂಟರ್ವಲ್ಸ್ ನಿಮ್ಗೆ ಗೊತ್ತಿರ್ಲಿ ಏನದ ಅಂದ್ರೆ ಇಫ್ ಸಬ್ಸೆಟ್ ಎ ಆಫ್ ಆರ್ ಇಸ್ ಸೇಡ್ ಟು ಬಿ ಅಂಡ್ ಇಂಟರ್ವಲ್ ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಕಾಮ ಎ ಲೆಸ್ ದನ್ ಎಕ್ಸ್ ಲೆಸ್ ದನ್ ಬಿ ಇಂಪ್ಲೈಸ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎ ಲೆಟ್ ಅಬ್ಸರ್ವ್ ಮಾಡಿ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಎ ಲೆಸ್ ದನ್ ಬಿ ದೆನ್ ಇತ್ತಂದ್ರೆ ಫಸ್ಟ್ ಕಂಡೀಷನ್ ಎ ಓಪನ್ ಅಬ್ಸರ್ವ್ ಮಾಡಿ ಈ ತರ ಬರ್ದ್ರೆ ಓಪನ್ ಎ ಓಪನ್ ಬ್ರಾಕೆಟ್ ಎ ಕಾಮ ಬಿ ಈಕ್ವಲ್ ಟು ಸೆಟ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಕಾಮ ಅಬ್ಸರ್ವ್ ಮಾಡ್ರಿ ಎ ಲೆಸ್ ದನ್ ಎಕ್ಸ್ ಲೆಸ್ ದನ್ ಬಿ ಈಸ್ ಕಾಲ್ಡ್ ಓಪನ್ ಯಾವುದು ಇಂಟರ್ವಲ್ ಅಂತ ಯೂಸ್ ಮಾಡ್ತಾ ಇರೋದು ಓಪನ್ ಇಂಟರ್ವಲ್ಸ್ ಅಬ್ಸರ್ವ್ ಮಾಡ್ರಿ ನಾವು ಯೂಸ್ ಮಾಡ್ತಾ ಇದ್ದು ಫಸ್ಟ್ ನಿಂದ ಹೆಂಗ್ ಯೂಸ್ ಮಾಡ್ತೀವಿ ಎ ಓಪನ್ ಇಂಟರ್ವಲ್ ಹೆಂಗ್ ಕಂಡೀಷನ್ ಎ ಲೆಸ್ ದನ್ ಎಕ್ಸ್ ಇಸ್ ಕಂಡೀಷನ್ ಇದು ಬಹಳ ಇಂಪಾರ್ಟೆಂಟ್ ಇನ್ನ ನೆಕ್ಸ್ಟ್ ಏನದ ಇಂಟರ್ವಲ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಇಂಟರ್ವಲ್ ಏನದ ಸೆಕೆಂಡ್ ಕ್ಲೋಸ್ ಇದೆ ಈ ತರ ಬರ್ತಾರೆ ಕ್ಲೋಸ್ ಇದ್ದಾಗ ಹೆಂಗದ ಎ ಇಸ್ ಲೆಸ್ ದನ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಈಕ್ವಲ್ ಟು ಬಿ ಇರುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಕಂಡೀಷನ್ಸ್ ಥರ್ಡ್ ಕಂಡೀಷನ್ ಏನಾಗ್ತದೆ ನೋಡ್ರಿ ಥರ್ಡ್ ಒನ್ ಒಂದು ಓಪನ್ ಕ್ಲೋಸ್ ಓಪನ್ ಹೌದಾ ಲೆಫ್ಟ್ ಓಪನ್ ರೈಟ್ ಅದು ಕ್ಲೋಸ್ ಆಗಿರ್ತದೆ ಇಲ್ಲಿ ಕಂಡೀಷನ್ಸ್ ಈ ತರ ಇರ್ತದೆ ಅಂದ್ರೆ ಯಾವ್ದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಕಂಡೀಷನ್ ಹೆಂಗದ ಇದು ಓಪನ್ ಮತ್ತು ಕ್ಲೋಸ್ ಇತ್ತಂದ್ರ ಕಂಡೀಷನ್ ಏನಾಗ್ತದ ಎ ಲೆಸ್ ದನ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು ಬಿ ಆಗಿರ್ತದ ಇಲ್ಲಿ ಒಂದು ಕ್ಲೋಸ್ ಓಪನ್ ಇತ್ತಂದ್ರ ಎ ಇಸ್ ಲೆಸ್ ದನ್ ಈಕ್ವಲ್ ಟು ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು ಬಿ ಆಗಿರ್ತದ ಇದು ಇಂಪಾರ್ಟೆಂಟ್ ಕಂಡೀಷನ್ಸ್ ಈ ಕಂಡೀಷನ್ಸ್ ಇದ್ದ ಫಿಫ್ತ್ ಅಂದ್ ಎ ಇಸ್ ಅಬ್ಸರ್ವ್ ಮಾಡಿ ಓಪನ್ ಬ್ರಿಕೆಟ್ ಎ ಕಾಮ ಇನ್ಫಿನಿಟ್ ಇತ್ತಂದ್ರ ಎಕ್ಸ್ ಗ್ರೇಟರ್ ದನ್ ಆಫ್ ಎ ಒಳಗಿರ್ತದ ಯಾವತ್ತು ಕಂಡೀಷನ್ ಕ್ಲೋಸ್ ಓಪನ್ ಇತ್ತಂದ್ರ ಈ ತರ ಯಾವ್ದು ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು ಎ ಇರ್ತದ ಮೈನಸ್ ಓಪನ್ ಓಪನ್ ಮೈನಸ್ ಇನ್ಫಿನಿಟಿ ಕಾಮ ಎ ಇತ್ತಂದ್ರ ಎಕ್ಸ್ ಲೆಸ್ ದನ್ ಆಫ್ ಎ ಆಗಿರ್ತದ ಓಪನ್ ಮತ್ತು ಕ್ಲೋಸ್ ಇತ್ತಂದ್ರ ಮೈನಸ್ ಇನ್ಫಿನಿಟಿ ಎ ಇತ್ತಂದ್ರ ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು ಎ ಆಗಿರ್ತದ ಇದು ಬಹಳ ಇಂಪಾರ್ಟೆಂಟ್ ಓಪನ್ ಬ್ರಾಕೆಟ್ ಒಳಗ ಮೈನಸ್ ಇನ್ಫಿನಿಟ್ ಟು ಪ್ಲಸ್ ಇನ್ಫಿನಿಟ್ ಇತ್ತಂದ್ರೆ ಟೋಟಲ್ ಆರ್ ಆಗಿರ್ತದ ಇನ್ನ ನೆಕ್ಸ್ಟ್ ನೋಡ್ರಿ ಲೆಟ್ ಎ ಕಾಮ ಡೆಲ್ಟಾ ಬಿಲಾಂಗ್ಸ್ ಟು ಆರ್
ಡೆಲ್ಟಾ ಗ್ರೇಟರ್ ದನ್ ಝೀರೋ ದನ್ ಏನದ ಬ್ರಾಕೆಟ್ ನಲ್ಲಿ ಎ ಮೈನಸ್ ಡೆಲ್ಟಾ ಕಾಮಾ ಎ ಪ್ಲಸ್ ಡೆಲ್ಟಾ ಈಸ್ ಕಾಲ್ಡ್ ಎ ನೇಬರ್ಹುಡ್ ಆಫ್ ಎ ಅಂತ ಯೂಸ್ ಮಾಡ್ತೀವಿ. ಇದೊಂದು ಕಂಡೀಷನ್. ಲೆಟ್ ಎ ಕಾಮಾ ಡೆಲ್ಟಾ ಬಿಲಾಂಗ್ಸ್ ಟು ಆರ್ ಕಾಮಾ ಯಾವ್ದು ಫುಲ್ ಸ್ಟಾಪ್ ಡೆಲ್ಟಾ ಗ್ರೇಟರ್ ದನ್ ಝೀರೋ ದನ್ ಎ ಮೈನಸ್ ಡೆಲ್ಟಾ ಕಾಮಾ ಝೀರೋ ಏನದ ಯೂನಿಯನ್ ಕಾಮಾ ಎ ಕಾಮಾ ಯಾವುದು ಎ ಪ್ಲಸ್ ಡೆಲ್ಟಾ ಈಸ್ ಕಾಲ್ಡ್ ಎ ಡಿಲಿಟೆಡ್ ನೇಬರ್ಹುಡ್ ಆಫ್ ಎ ಆಗಿರ್ತದ. ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಫಸ್ಟ್ ಇಯರ್ ಒಳಗ ಫಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಒಳಗೆ ಕಲಿತೀರಿ ಇವೆಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ ಏನದ ಇದನ್ನ ಅದನ್ನ ಅಲ್ಲ ಈ ಕಂಡೀಷನ್ ಏನ್ ಕೊಟ್ಟ ಅಂದ್ರೆ ಹಿಂಗೆ ಇವೇನ ನೋಡ್ರಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇದು ಎ ಅಂತ ತಿಳ್ಕೊಡಿ ಇಲ್ಲಿ ಎ ಪ್ಲಸ್ ಡೆಲ್ಟಾ ಅಂತ ಕೊಡ್ರಿ ಇದು ಎ ಮೈನಸ್ ಡೆಲ್ಟಾ ಈ ಕಂಡೀಷನ್ ಇರ್ತದ. ಅಬ್ಸರ್ವ್ ಈ ತರ ಗ್ರಾಫಿಕಲಿ ಅಂದ್ರೆ ಡಯಾಗ್ರಾಮ್ ಜಸ್ಟ್ ಒಂದು ಪೋರ್ಷನ್ ನಿಮ್ಗೆ ಗೊತ್ತಿರಲಿಲ್ಲ ಅಂತ. ಇನ್ನು ನೆಕ್ಸ್ಟ್ ನೋಡ್ರಿ ಯಾವ್ದು ನೋಟ್ ಅಂತ ಬರ್ತದೆ ಲಿಮಿಟ್ ಅಬ್ಸರ್ವ್ ಮಾಡಿ ಇಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಂಡ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ದೆನ್ ಇತ್ತಂದ್ರೆ ಫಸ್ಟ್ ಗೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಇವೆರಡು ಹಿಂಗು ಬರೀತಾರ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರನು ಕೊಟ್ಟಾನ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರನು ಕೊಟ್ಟಾನ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇತ್ತಂದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಎಚ್ ಟೆನ್ಸ್ ಟು ಝೀರೋ ಎಫ್ ಆಫ್ ಎ ಪ್ಲಸ್ ಎಚ್ ನು ಬರೀತಾರ ಹಿಂಗು ಬರೆದ್ರು ಓಕೆ ಈ ತರನು ಬರೆದ್ರು ಓಕೆ. ಸೊ ಸೆಕೆಂಡ್ ಒನ್ ಇದನ್ನು ಸೇಮ್ ಕಂಡೀಷನ್ಸ್ ಇಲ್ಲೂ ಈ ತರನು ಬರೆದ್ರು ಓಕೆ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಎಫ್ ಆಫ್ ಎ ಮೈನಸ್ ಎಚ್ ಅಂತ ಬರೀತಾರ. ಇನ್ನು ನೆಕ್ಸ್ಟ್ ಅಂದ್ರೆ ಈಕ್ವಲ್ ಆಗುತ್ತ ಎಕ್ಸಿಸ್ಟ್ ಆಯ್ತಂದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಇನ್ಫಿನಿಟಿ ಆಯ್ತಂದ್ರೆ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಒನ್ ಬೈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಝೀರೋ ಆಗಿರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇವೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಈ ಬರ್ತಾವ ಏನ್ ಬರ್ತಾವಲ್ಲ ಇವೆಲ್ಲ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಲಿಮಿಟ್ ಯಾವುದು ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಮೈನಸ್ ಇನ್ಫಿನಿಟಿ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಅಬ್ಸರ್ವ್ ಮಾಡ್ರಿ ಒನ್ ಬೈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಝೀರೋ ಆಗಿರ್ತದೆ. ಅದ ಫಿಫ್ತ್ ಒಂದ್ ಏನದ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಝೀರೋ ಅಂಡ್ ಎಫ್ ಇಸ್ ಪಾಸಿಟಿವ್ ಇನ್ ಎ ಡಿಲಿಟೆಡ್ ನೇಬರ್ಹುಡ್ ಆಫ್ ಎ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಒನ್ ಬೈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಇನ್ಫಿನಿಟಿ ಆಗಿರ್ತದೆ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಸಿಕ್ಸ್ ಒನ್ ಏನದ ಲಿಮಿಟ್ ಎಕ್ಸ್ಟೆನ್ಸ್ ಟು ಸಾರಿ ಲಿಮಿಟ್ ಎಫ್ ಆಫ್ ಎಕ್ಸ್ ಅದ ಏನದ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಝೀರೋ ಅಂಡ್ ಎಫ್ ಇಸ್ ನೆಗೆಟಿವ್ ಇನ್ ಎ ಡಿಲಿಟೆಡ್ ನೇಬರ್ಹುಡ್ ಆಫ್ ಎ ಆಗಿರ್ತದೆ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಒನ್ ಬೈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಮೈನಸ್ ಇನ್ಫಿನಿಟಿ ಆಗಿರ್ತದೆ. ಓಕೆ ಇನ್ನು ನೆಕ್ಸ್ಟ್ ನೋಡಿ ಇಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಝೀರೋ ಅಂಡ್ ಜಿ ಆಫ್ ಎಕ್ಸ್ ಇಸ್ ಬೌಂಡೆಡ್ ಅಂಡ್ ಆನ್ ಎ ಡಿಲಿಟೆಡ್ ನೇಬರ್ಹುಡ್ ಆಫ್ ಎ ದೆನ್ ಆಗಿರ್ತದೆ ಕಂಡೀಷನ್ಸ್. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇಕ್ವಲ್ ಟು ಏನದ ಝೀರೋ ಆಗಿರ್ತದೆ. ಇದು ಸ್ಯಾಂಡ್ವಿಚ್ ಥಿಯರಮ್ ಜಸ್ಟ್ ಒಂದು ಎಕ್ಸಾಂಪಲ್ ಸ್ಯಾಂಡ್ವಿಚ್ ಥಿಯರಮ್ ಹೆಂಗ್ ಬರ್ತದ ಅಂತ ಜಸ್ಟ್ ಐಡಿಯಾ ಇಲ್ಲ ಅಂತ ನಿಮ್ಗೆ ಡಿಸ್ಪ್ಲೇ ಕೊಟ್ಬಿಡ್ತೀನಿ. ಇಫ್ ಎಫ್ ಆಫ್ ಎಕ್ಸ್ ಲೆಸ್ ದನ್ ಇಕ್ವಲ್ ಟು ಎಚ್ ಆಫ್ ಎಕ್ಸ್ ಲೆಸ್ ದನ್ ಸಾರಿ ಲೆಸ್ ದನ್ ಇಕ್ವಲ್ ಟು ಜಿ ಆಫ್ ಎಕ್ಸ್ ಆನ್ ಎ ಡಿಲಿಟೆಡ್ ನೇಬರ್ಹುಡ್ ಆಫ್ ಎ ಅಂಡ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಇಕ್ವಲ್ ಟು ಎಲ್ ಕಾಮಾ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಚ್ ಆಫ್ ಎಕ್ಸ್ ಇಕ್ವಲ್ ಟು ಎಲ್. ಇದು ಸ್ಯಾಂಡ್ವಿಚ್ ಥಿಯರಮ್ಸ್ ಅದು. ಇನ್ನು ಪ್ರಾಪರ್ಟೀಸ್ ಆಫ್ ಲಿಮಿಟ್ಸ್ ಬರ್ತಾವ. ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಲಿಮಿಟ್ಸ್. ಇಫ್ ಲಿಮಿಟ್ಸ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಲ್ ಆಗಿತ್ತಂದ್ರೆ ಕಾಮಾ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಇಕ್ವಲ್ ಟು ಎಮ್ ಆಗಿತ್ತಂದ್ರೆ ದೆನ್ ಫಸ್ಟ್ ಕಂಡೀಷನ್ ಏನದ ಕಂಡೀಷನ್ಸ್ ಏನದ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಕಂಡೀಷನ್ ಏನದ ನೋಡ್ರಿ ಇಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಯಾವ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಇಕ್ವಲ್ ಟು ಏನದ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಇಕ್ವಲ್ ಟು ಎಲ್ ಪ್ಲಸ್ ಆರ್ ಮೈನಸ್ ಎಮ್ ಆಗಿರ್ತದ. ಯಾಕಂತಂದ್ರೆ ಇಲ್ಲಿ ಫಸ್ಟ್ ನೋಡಿ ಇಲ್ಲಿ ಕಂಡೀಷನ್ ಏನದ ನೋಡ್ರಿ ಎಫ್ ಆಫ್ ಎಕ್ಸ್ ಇದು ಇಲ್ಲಿ ಎಲ್ ಅಂತ ಕೊಟ್ಟಣ ಜಿ ಆಫ್ ಎಕ್ಸ್ ಇದು ಎಮ್ ಕೊಟ್ಟಣ ಅದ ಎಫ್ ಆಫ್ ಎಕ್ಸ್ ಇದು ಎಲ್ ಆಗ್ತದ ಜಿ ಆಫ್ ಎಕ್ಸ್ ಇದು ಎಮ್ ಆಗಿರ್ತದ ಆ ಫಾರ್ಮುಲಾ ಪ್ರಕಾರ. ಇಲ್ಲಿ ಇನ್ ಟು ಅದಾಗ ಪ್ರೊಡಕ್ಟ್ ರೂಲ್ಸ್ ಆಗದ ಅಬ್ಸರ್ವ್ ಮಾಡಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಫ್ ಇಂಟು ಜಿ ಆಫ್ ಎಕ್ಸ್ ಇಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಇಕ್ವಲ್ ಟು ಎಲ್ ಎಮ್ ಆಗ್ತದೆ. ಯಾಕಂದ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಎಲ್ ಜಿ ಆಫ್ ಎಕ್ಸ್ ಅಂದ್ರೆ ಎಮ್ ಈ ಫಾರ್ಮುಲಾ ಪ್ರಕಾರ. ಇದು ಕ್ವಶನ್ ರೂಲ್ ಫಾರ್ಮ್ ಹೌದಾ. ಸೊ ಯಾರು ಪ್ಲಸ್ ಆರ್ ಮೈನಸ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಯ್ತು. ಸೆಕೆಂಡ್ ಒನ್ ಪ್ರೊಡಕ್ಟ್ ರೂಲ್ ಆಯ್ತು. ಫೋರ್ತ್ ಒನ್ ಯಾವುದು
quotient rule formula. Limit extends to a, f by g of x equal to limit extends to a f of x divided by limit extends to a g of x equal to l by m ಅಂತ ಆಗ್ತದೆ ಇದೊಂದು ಫಾರ್ಮುಲಾ. ಇಟ್ಸ್ ಅ ನೆಕ್ಸ್ಟ್ ಫೋರ್ತ್ ಒನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಆಗಿರ್ತದೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಎಲ್ ಆಗಿರ್ತದೆ ಬಿಕಾಸ್ ಸಿ ಇಸ್ ಬಿಲಾಂಗ್ಸ್ ಟು ಆರ್. ಓಕೆ, ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ ಅಂತ ಬರ್ತದೆ. ಇಸ್ ಅ ಮೋಸ್ಟ್ ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ ಹೆಂಗ್ ಬರ್ತದೆ ಅಂದ್ರೆ ಝೀರೋ ಬೈ ಝೀರೋ ಆಗಿರ್ಬೋದು, ಇನ್ಫಿನಿಟಿ ಬೈ ಇನ್ಫಿನಿಟಿ ಆಗಿರ್ಬೋದು, ಒನ್ ರೆಸ್ಟ್ ಟು ಝೀರೋ ಆಗಿರ್ಬೋದು, ಈ ತರ ಏನದಲ್ಲ ಇಟ್ಸ್ ಅ ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲೇ ಇನ್ ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಲಿಮಿಟ್ಸ್ ಕಾಮಾ ಸಮ್ ಟೈಮ್ಸ್ ವಿ ಆಪ್ಟೇನ್ ದ ಫಾಲೋಯಿಂಗ್ ಫಾರ್ಮ್ಸ್. ಯಾವುದು ಝೀರೋ ಬೈ ಝೀರೋ, ಇನ್ಫಿನಿಟಿ ಬೈ ಇನ್ಫಿನಿಟಿ, ಅಬ್ಸರ್ವ್ ಮಾಡಿ ಝೀರೋ ಇಂಟು ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಝೀರೋ ರೆಸ್ಟ್ ಝೀರೋ ಕಾಮಾ ಒನ್ ರೆಸ್ಟ್ ಇನ್ಫಿನಿಟಿ, ವಿಚ್ ಆರ್ ನಾಟ್ ಇನ್ ಡಿಟರ್ಮೈನ್ಡ್ ಫುಲ್ ಸ್ಟಾಪ್. ದೋ ದೀಸ್ ಏನ ಫಾರ್ಮ್ಸ್ ಆರ್ ನೌನ್ ಆಸ್ ಇನ್ ಡಿಟರ್ಮೈನ್ಡ್ ಫಾರ್ಮ್ಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲೊಂದೊಂದು ಎಕ್ಸಾಂಪಲ್ಸ್ ಕೊಟ್ಟೇನಿ. ಯಾವುದು ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ ಇಲ್ಲೇ ಅಬ್ಸರ್ವ್ ಮಾಡಿ. ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ ಏನದ ಕಂಡೀಷನ್ಸ್ ಸ್ವಲ್ಪ ನಿಮ್ಗೆ ಇಷ್ಟೊತ್ತಕ ಹೇಳಿದಕ್ಕ ಒಂದು ಐಡಿಯಾ ಬಂದಿರ್ತದೆ. ಎಫ್ ಆಫ್ ಎಕ್ಸ್ ಕೊಟ್ಟಾನ, ಇಲ್ಲೇ ಎಲ್ ಎಚ್ ಎಲ್ ಕೊಟ್ಟಾನ, ಇಲ್ಲಿ ಬಿಡಿಸಿರ್ತಾರೆ ನೋಡಿ. ಎಲ್ ಎಚ್ ಎಲ್ ಗೊತ್ತಾಗಲ್ಲ, ಫಾರ್ಮುಲಾ ಬರೀರಿ ಫಸ್ಟ್. ಎಲ್ ಎಚ್ ಎಲ್ ಏನಂದ್ರೆ ಎಕ್ಸ್ಟೆನ್ಸ್ ಟು ಎಸ್ ಮೈನಸ್ ಎಫ್ ಆಫ್ ಎಕ್ಸ್. ಈಗ ಏನ್ ಕೊಟ್ಟಾನ ಅದ್ ಬರ್ಕೊಡ್ರಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಅಂತಂದ್ರೆ ಟು ಅದ ಮೈನಸ್ ಎಫ್ ಆಫ್ ಎಕ್ಸ್. ಹಂಗಂದ್ರ ಲಿಮಿಟ್ ಎಕ್ಸ್ಟೆನ್ಸ್ ಟು ಟೂ ಮೈನಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಕೊಟ್ಟಾನ ಎಷ್ಟದ ನೋಡ್ರಿ, ರೂಟ್ ಟೂ ಮೈನಸ್ ಎಕ್ಸ್. ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಎಕ್ಸ್ ಇದ್ರಲ್ಲಿ ಟೂ ಅದಂದ್ರೆ ಏನಾಗ್ತದ, ಟೂ ಮೈನಸ್ ಟೂ ಅಂದ್ರೆ ಇಟ್ಸ್ ಅ ಝೀರೋ. ಇಟ್ಸ್ ಅ ನೋ ಡೌಟ್ ಆನ್ಸರ್ ಇಸ್ ಥರ್ಡ್ ಒನ್ ಆಗ್ತದೆ. ಇಲ್ಲಿ ಚೆಕ್ ಮಾಡಿ ನೋಡೋಣ, ಇಟ್ಸ್ ಅ ಥರ್ಡ್ ಒನ್. ಕ್ಲಿಯರ್ ಆದ್ರಿ ಥರ್ಡ್ ಒನ್. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಏನ್ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ. ಸೆಕೆಂಡ್ ಒನ್ ಎಕ್ಸಾಂಪಲ್ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ. ಏನದ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಇಕ್ವಲ್ ಟು ಎಚ್ ಆಫ್ ಏನದ ಎಕ್ಸ್ ಅಂತ ಕೊಟ್ಟಾನ. ಎಚ್ ಆಫ್ ಎಕ್ಸ್ ಆಗ್ಬೇಕಾಯ್ತು ಇಲ್ಲಿ ಕಂಡೀಷನ್ಸ್ ಅಲ್ಲಿ. ಎಚ್ ಆಫ್ ಎಕ್ಸ್ ಓಕೆ ಲೆಸ್ ದನ್ ಆರ್ ಇಕ್ವಲ್ ಟು ಜಿ ಆಫ್ ಎಕ್ಸ್ ಆನ್ ಎ ಡಿಲಿಟೆಡ್ ನೇಬರ್ ಹುಡ್ ಆಫ್ ಎ ಅಂಡ್ ಯಾವುದು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಲ್ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಚ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗ್ತದ ಹೇಳ್ರಿ ಕಂಡೀಷನ್ಸ್ ಆಗಲೇ ಯೂಸ್ ಮಾಡಿರಲ್ಲ. ಯಾವುದು ಕಂಡೀಷನ್ಸ್ ಎಲ್ ಯಾವುದು ಆಗಲೇ ಜಸ್ಟ್ ಹಿಂದಿನ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಿರಿ. ಇದು ಎಲ್ ಆಗ್ತದ, ಇಟ್ಸ್ ಅ ಫಾರ್ಮುಲಾ, ಇಟ್ಸ್ ಅ ಫಾರ್ಮುಲಾ. ಯಾವುದು ನೇಬರ್ ಫಾರ್ಮ್. ಇನ್ನು ನೆಕ್ಸ್ಟ್ ನೋಡ್ ಕಂಡೀಷನ್ಸ್ ಏನದ ಥರ್ಡ್ ಎಕ್ಸಾಂಪಲ್ಸ್. ಥರ್ಡ್ ಎಕ್ಸಾಂಪಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ರಿ ಈ ತರ ಕಂಡೀಷನ್ ಅದ. ಓಕೆ ಏನದ ಇಲ್ಲಿ ಜಸ್ಟ್ ಲಿಮಿಟ್ ಫಂಕ್ಷನ್ ಅಷ್ಟೇ ಕೊಟ್ಟಾನ. ಓಕೆ ಲಿಮಿಟ್ ಫಂಕ್ಷನ್ ಅಷ್ಟೇ ಕೊಟ್ಟಾನ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನ್ ಕೊಟ್ಟಾನ, ಲಿಮಿಟ್ ಎಕ್ಸ್ಟೆನ್ಸ್ ಟು ಜೀರೋ ತ್ರೀ ಅದ, ಏನು ಪ್ಲಸ್ ಇಲ್ಲ ಮೈನಸ್ ಇಲ್ಲ ಅಂದ್ರೆ ಡೈರೆಕ್ಟ್ ಲಿಮಿಟ್ ಫಂಕ್ಷನ್ ಅಪ್ಲೈ ಆಗ್ತದ. ಡೈರೆಕ್ಟ್ ಅಂದ್ರೆ ಯಾವುದು ಯಾವುದು ಇನ್ಡಿಟರ್ಮಿನೆಂಟ್ ಫಾರ್ಮ್ ಐತೆ ಡಿಟರ್ಮಿನೆಂಟ್ ಫಾರ್ಮ್ ಐತೆ ಚೆಕ್ ಮಾಡ್ಬೇಕಾದ. ಇಲ್ಲ ಅಬ್ಸರ್ವ್ ಮಾಡಿ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ತ್ರೀ ಸ್ಕ್ವೇರ್ ಬೈ ನೈನ್ ಎಕ್ಸ್ ಇದ್ರಲ್ಲಿ ತ್ರೀ ಹಾಕೋತವ್ರಿ, ಟೂ ಇಂಟು ತ್ರೀ ಪ್ಲಸ್ ಫೈವ್ ಅಂದ್ರೆ ನೈನ್ ಆಗ್ತದ. ಅಬ್ಸರ್ವ್ ಮಾಡ್ರಿ ನೈನ್ ಮೈನಸ್ ನೈನ್ ಸಿಕ್ಸ್ ಪ್ಲಸ್ ಫೈವ್ ಆಗ್ತದ, ಇಟ್ಸ್ ಅ ಝೀರೋ ಆಗ್ತದ. ನೋಡೋ ಏನಾಗ್ತದ ನೋಡ್ರಿ ಕಂಡೀಷನ್ಸ್ ಅಪ್ಲೈ ಮಾಡ್ರಿ ಝೀರೋನ. ಓಕೆ ಝೀರೋ ಸೆಕೆಂಡ್ ಒನ್ ಕ್ಲಿಯರ್ ಆತ್ರಿ. ಇದು ಡೈರೆಕ್ಟ್ ಮೆಥಡ್ ಅಂತಾರೆ. ಇನ್ನು ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡಿ ಕಂಡೀಷನ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ. ಓಕೆ ಥ್ಯಾಂಕ್ ಯು.